ವಿದೇಶದಲ್ಲಿ ವೈದ್ಯ ಶಿಕ್ಷಣಕ್ಕೆ ಇಲ್ಲಿದೆ ಅವಕಾಶ. ಫಿಲಿಪೈನ್ಸ್ನಲ್ಲಿ ಎಂಬಿಬಿಎಸ್ ಕಲಿಕಾ ಸೌಲಭ್ಯ. ಯಶಸ್ವಿ ವೈದ್ಯರಾಗುವ ನಿಮ್ಮ ಕನಸಿಗೆ ಸಾಕಾರ. ಇದು ವಿಸ್ಡಮ್ ಓವರ್ಸೀಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಜನಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳನ್ನು ವೈದ್ಯರಂತೆ ನೋಡಲು ಬಯಸುತ್ತಾರೆ. ಆದರೆ ನೀಟ್ ಪರೀಕ್ಷೆಯಲ್ಲಿ ಪಡೆಯುವ ಅಂಕಗಳು ಪ್ರವೇಶಾತಿಯನ್ನು ನಿರ್ಧಾರ ಮಾಡುತ್ತೆ. ಇಂತಹ ಸಮಯದಲ್ಲಿ ವಿದ್ಯಾರ್ಥಿಗಳ ವೈದ್ಯರಾಗುವ ಕನಸಿಗೆ ಸಾಕಾರ ನೀಡುತ್ತಿದೆ ವಿಸ್ಡಮ್ ಓವರ್ಸೀಸ್. ನೀಟ್ ಪರೀಕ್ಷೆ ಬರೆದು ಅರ್ಜಿ ಸಲ್ಲಿಸಿದ್ದಾರೆ ಸುಮಾರು 15,20,000 ವಿದ್ಯಾರ್ಥಿಗಳು. ಆದರೆ ಭಾರತದಾದ್ಯಂತ ಒಟ್ಟು ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಕೇವಲ 529 ಮಾತ್ರ. ಒಂದು ವೈದ್ಯಕೀಯ ಸೀಟಿಗೆ 30 ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡುತ್ತಿದ್ದಾರೆ. ಉಳಿದ 29 ಅರ್ಜಿದಾರರಿಗೆ ಸೀಟು ದೊರೆಯುವುದು ಹೇಗೆ ಎಂಬ ಪ್ರಶ್ನೆ ಮೂಡುತ್ತೆ. ಅದೆಲ್ಲಕ್ಕೂ ಸುಲಭ ಪರಿಹಾರ ನೀಡ್ತಾ ಇದೆ ವಿಸ್ಡಮ್ ಓವರ್ಸೀಸ್. ವೈದ್ಯರಾಗುವ ಕನಸನ್ನು ಹೇಗೆ ಸಾಕಾರ ಮಾಡುತ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ, ಬನ್ನಿ. ಏಷ್ಯಾ ಖಂಡದ ದೇಶಗಳಲ್ಲಿ ಫಿಲಿಪೈನ್ಸ್ ಹೆಚ್ಚು ಸುಪ್ರಸಿದ್ಧಿಯಾಗಿರುವ ದೇಶವಾಗಿದೆ. ಅಮೆರಿಕದ ಆಡಳಿತದಲ್ಲಿ ಸ್ಪೇನ್ನ ನಂತರ ಎರಡನೇ ದೇಶ ಇದಾಗಿದ್ದು, ಈಗ ಸೇವಾ ವಿಭಾಗದಲ್ಲಿ ಫಿಲಿಪೈನ್ಸ್ ಅದಕ್ಕೆಂದೇ ಒಂದು ಸ್ಥಾನವನ್ನು ಸ್ವಾಧೀನಗೊಳಿಸಿಕೊಂಡು ಸ್ವತಂತ್ರ ರಾಜ್ಯವಾಗಿದೆ ಹಾಗೂ ಆಂಗ್ಲ ಭಾಷೆ ಮಾತನಾಡುವ ದೇಶಗಳಲ್ಲಿ ಮೂರನೇ ಅತಿದೊಡ್ಡ ಪ್ರದೇಶವಾಗಿದೆ. ಜಾಗತಿಕ ಮಟ್ಟದಲ್ಲಿ ಫಿಲಿಪೈನ್ಸ್ ದೇಶವನ್ನು ಅರ್ಥ ಮಾಡಿಕೊಳ್ಳುವುದಾದರೆ ನಾವು ಮಾಡಬೇಕಾಗಿದ್ದು ಇಷ್ಟೇ, ನಮ್ಮ ಸ್ವಂತ ಕೇರಳ ರಾಜ್ಯವನ್ನು ನೋಡಿಕೊಂಡು ಹೋಲಿಸಬಹುದಾಗಿದೆ. ಕೇರಳದಂತೆ ಇಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ದೇಶ ಇದಾಗಿದೆ. ವೈದ್ಯ ವಿಭಾಗದಲ್ಲಿ ಕೇರಳದಂತೆ ಪ್ರಾವೀಣ್ಯತೆ ಹಾಗೂ ದಕ್ಷತೆಯನ್ನು ಹೊಂದಿದೆ. ಸಿಬು ಎನ್ನುವ ನಗರವು ಫಿಲಿಪೈನ್ಸ್ನಲ್ಲಿ ತುಂಬಾ ಪ್ರಮುಖ ನಗರವಾಗಿದ್ದು, ಸಿಬು ಫಿಲಿಪೈನ್ಸ್ನ ವೈದ್ಯ ಶಿಕ್ಷಣದ ಕೇಂದ್ರವಾಗಿದೆ. All Indian student aspirants from Andhra Pradesh, Telangana, Kerala, Karnataka and Tamil Nadu and from all over India, consider Southwestern University as your home for your medicine education. Our campus is safe, especially for the girls, peaceful and conducive. The students, faculty and personnel are friendly and service-oriented. For more details, contact Wisdom Overseas, also known as Sri Vida Consultancy. One of the best international partners of Southwestern University. ಇದರ ಗಡಿಯಲ್ಲಿ 6 ಪ್ರಸಿದ್ಧ ವೈದ್ಯಕೀಯ ವಿಶ್ವವಿದ್ಯಾಲಯಗಳಿವೆ. ಸಿಬುವಿನ 6 ವೈದ್ಯಕೀಯ ವಿಶ್ವವಿದ್ಯಾಲಯಗಳಲ್ಲಿ ಅತಿ ಪುರಾತನವಾಗಿದ್ದು ಸೌತ್ ವೆಸ್ಟರ್ನ್ ಯೂನಿವರ್ಸಿಟಿ. ಸೌತ್ ವೆಸ್ಟರ್ನ್ ಯೂನಿವರ್ಸಿಟಿಯಲ್ಲಿ 2 ವೈದ್ಯಕೀಯ ವಿದ್ಯಾಲಯಗಳು, 2 ದಂತ ವಿದ್ಯಾಲಯಗಳು, 1 ಪಶು ವೈದ್ಯಶಾಲೆ ಹಾಗೂ 1 ಆಪ್ಟೋಮೆಟ್ರಿಕ್ ಕಾಲೇಜುಗಳನ್ನು ಒಳಗೊಂಡಿದೆ. ಆದ್ದರಿಂದ ಈ ವಿಶ್ವವಿದ್ಯಾಲಯವು ವೈದ್ಯಶಾಸ್ತ್ರ ಕಲಿಸುವ ವಿಶೇಷತೆಯನ್ನು ಹೊಂದಿದೆ. ಇಲ್ಲಿ ತುಂಬಾ ವಿಶೇಷತೆಗಳು ಲಭ್ಯವಿರುವುದರಿಂದ ಈ ಕಾಲೇಜು ಕನ್ನಡ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗಮ್ಯಸ್ಥಾನವಾಗಿದೆ. ಹಾಯ್, ನನ್ನ ಹೆಸರು ಶಾರೋನ್ ನಿಕಿತಾ ಅಂತ. ನಾನು ಕರ್ನಾಟಕ ಬೆಳಗಾಮಿಂದ ಬಂದಿದ್ದೀನಿ. ನಾನು ಸೌತ್ ವೆಸ್ಟರ್ನ್ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಇಯರ್ ಓದ್ತಾ ಇದ್ದೀನಿ, ಮುಗಿಲಿಕ್ಕೆ ಬಂದಿದೆ ಆಲ್ರೆಡಿ. ಇಲ್ಲಿ ಸಿಸ್ಟಮ್ ಹೇಗೆಂದರೆ BS 1 year ಇರುತ್ತೆ, ಆನಂತರ NMAT ಎಕ್ಸಾಮ್ ಬರೀಬೇಕು, ಆನಂತರ 4 years MD ಅಂದರೆ ಮೆಡಿಸಿನ್ ಓದ್ಕೋಬೇಕು. ಇಲ್ಲಿ ಬಂದು ಎಲ್ಲ ಚೆನ್ನಾಗಿದೆ ಅಂತ ನಾನು ಹೇಳ್ಬೋದು. ಯಾಕಂದರೆ ಇಲ್ಲಿ ಇಂಡಿಯನ್ಸ್ ಮಾತ್ರ ಅಲ್ಲ, ಬೇರೆ ಎಲ್ಲ ದೇಶದಿಂದ ಎಲ್ಲರೂ ಸ್ಟೂಡೆಂಟ್ಸ್ ಬಂದು ಇಲ್ಲಿ ಓದ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಎಲ್ಲರ ಜೊತೆ ಹೊಂದಿಗೆ ಆಗಿ ನಾವು ಅನೇಕ ಒಂದು ಕಲ್ಚರ್ಗಳನ್ನು ಕಲಿತುಕೊಳ್ಳಬಹುದು. ಇಲ್ಲಿ ಬಹಳ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಂಡಿಯಾ ಅಷ್ಟು ಈಕ್ವಲ್ ಇಲ್ಲ, ಆದರೆ ಕಂಪೇರ್ ಮಾಡಿದರೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಈ ಯೂನಿವರ್ಸಿಟಿಯಲ್ಲಿ. ಅನಂತರ ಏನಂದರೆ ಇಂಡಿಯನ್ ಫುಡ್ಡು ಬಹಳಷ್ಟು ಸಿಗ್ತವೆ. ಹಾಗೆ ವಿಸ್ಡಮ್ ಓವರ್ಸೀಸ್ ಅಂತ ಇಲ್ಲಿ ಒಂದು ಡಾರ್ಮ್ ಇದೆ, ಅಲ್ಲಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಧ್ಯಾಹ್ನ ಮತ್ತು ನೈಟ್ ಇಂಡಿಯನ್ ಫುಡ್ ನಮಗೆ ಸಿಗುತ್ತದೆ. ಎಲ್ಲವೂ ಚೆನ್ನಾಗಿದೆ. ಎಲ್ಲರೂ ಯೋಚನೆ ಮಾಡ್ಬೋದು, ಒಂದು ಹುಡುಗಿ ಆಗಿರುವುದರಿಂದ ಇಲ್ಲಿ ಏನಾದರೂ ಸೆಕ್ಯೂರಿಟಿ ಪ್ರಾಬ್ಲಮ್ ಇರ್ಬೋದಾ ಅಂತ. ಏನು ಇಲ್ಲಿ ಯಾವ ಅಂತ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತೀನಿ. ನಾವು ಹೊರಗಡೆ ಇರ್ತಾ ಇದ್ದೀನಿ, ಯಾವ ಒಂದು ಪ್ರಾಬ್ಲಮ್ ಇಲ್ಲ. ಸೆಕ್ಯೂರಿಟಿ ವಿಷಯವಾಗಿ ಯಾವ ಒಂದು ಪ್ರಾಬ್ಲಮೂ ಇಲ್ಲ, ನಾವು ಸೇಫ್ ಆಗಿ ಇಲ್ಲಿ ಇರಬಹುದು. ಯಾಕೆಂದರೆ ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿರುತ್ತಾರೆ. ಆಮೇಲೆ ಇಲ್ಲಿ ಏನಂದರೆ MCI ಮತ್ತು USMLE ಎಕ್ಸಾಮ್ಸ್ ಬರೀಬೇಕು. ಇಲ್ಲಿ ನಾವು ಸ್ಟಡಿ ಪ್ಯಾಟರ್ನ್ ಅದೇ ರೀತಿಯಾಗಿರುವುದರಿಂದ ಆ ಎಕ್ಸಾಮ್ಸು ನಾವು ಈಸಿಯಾಗಿ ಬರೀಬೋದು. ಹಾಗೆ ನಮಗೆ ಈಸಿಯಾಗಿ ಟ್ರೈನಿಂಗ್ ಸಿಗುತ್ತವೆ.
ಇಲ್ಲಿ ಲ್ಯಾಬ್ಸ್ ಒಂದೊಂದು ಸಬ್ಜೆಕ್ಟ್ಗೆ ಬೇರೆ ಬೇರೆ ಲ್ಯಾಬ್ಸ್ ಇರುತ್ತವೆ. ಒಂದೊಂದು ಲ್ಯಾಬ್ ಅಲ್ಲಿ ಹೇಗೆ ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ತರ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಅನಾಟಮಿಯಲ್ಲಿ ನಮ್ಗೆ ಇಲ್ಲಿ ಡೆಡ್ ಬಾಡೀಸ್ ಇರುತ್ತವೆ. ಒಂದೊಂದು ಪಾರ್ಟ್ ಒಂದೊಂದು ಬಾಡಿಗೆ 10 ಮೆಂಬರ್ಸ್ ಸ್ಟೂಡೆಂಟ್ಸ್ ಅನ್ನು ಡಿವೈಡ್ ಮಾಡಿರುತ್ತಾರೆ. ಆ 10 ಸ್ಟೂಡೆಂಟ್ಸು ತಮಗೆ ಇಷ್ಟವಾದ ಪಾರ್ಟ್ ಅನ್ನು ಕಟ್ ಮಾಡಿಕೊಂಡು ಒಳ್ಳೇದಾಗಿ ನಾವು ಚೆನ್ನಾಗಿ ಓದಿಕೊಳ್ಳಬಹುದು. ಹಾಗೆಯೇ ಈ ಇಯರ್ ಒಂದು ಹೊಸದಾಗಿ 3D ಸ್ಟಿಮ್ಯುಲೇಟರ್ ಸಿಸ್ಟಮ್ ಅಂತ ಬಂದಿದೆ ಇಲ್ಲಿ ಈ ಯೂನಿವರ್ಸಿಟಿಯಲ್ಲಿರುವ. ಅದೊಂದು ಪ್ರಾಫಿಟ್ ಆಗಿದೆ, ಹೊಸದಾಗಿ ಬಂದ ಟೆಕ್ನಾಲಜಿ ಇದು. ಬಹಳ ತುಂಬಾ ಒಳ್ಳೆಯದು ಅದು ಇರುವುದರಿಂದ ನಾವು ಇನ್ನೂ ಒಳ್ಳೆಯದಾಗಿ ನಾವು ಬಾಡಿ ಪಾರ್ಟ್ಸ್ಗೆ ಡಿಸೀಸ್ ಅನ್ನು ಕೊಟ್ಟು ಹಾಗೆಲ್ಲ ನಾವು ಓದ್ಕೊಳ್ಬೇಕು. ಇನ್ನೊಂದು ಒಂದು ಸಿಸ್ಟಮ್ ಏನಂದ್ರೆ ಇಲ್ಲಿ SGD ಅಂತ ಇರುತ್ತದೆ, ಸ್ಮಾಲ್ ಗ್ರೂಪ್ಸ್ ಡಿಸ್ಕಷನ್. ಡಾಕ್ಟರ್ ಒಂದಿಗೆ ನಾವು ಡಿಸ್ಕಸ್ ಮಾಡುವ ಒಂದು ಸಮಯ. ಒಂದು ಮನುಷ್ಯನಿಗೆ ಒಂದು ರೋಗ ಬಂದ್ರೆ ಹೇಗೆ ಟ್ರೀಟ್ ಮಾಡಬೇಕು, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಕೊಡುತ್ತಾರೆ. ತುಂಬಾ ಚೆನ್ನಾಗಿದೆ ಈ ಯೂನಿವರ್ಸಿಟಿ, ಬಂದು ಓದಿಕೊಳ್ಳಬಹುದು ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾಕೆಂದರೆ ವ್ಯಾಪಕವಾಗಿ ಆಂಗ್ಲ ಭಾಷೆ ಮಾತನಾಡುವುದರಿಂದ ಯಾವುದೇ ತರಹದ ಭಾಷೆಯೂ ತಡೆಗೋಡೆಗಳಿಲ್ಲ. ಭಾರತದ ವಿದ್ಯಾರ್ಥಿಗಳನ್ನು ಆಕರ್ಷಿಸುವುದರಲ್ಲಿ ಇದು ಬಹುಮುಖ್ಯ ಕಾರಣವಾಗಿದೆ. ಫಿಲಿಪ್ಪೈನ್ಸ್ನಲ್ಲಿ ಶಾಲಾ ಮಟ್ಟದಿಂದ ಮೇಲ್ಪಟ್ಟು ಶಿಕ್ಷಣದ ಭಾಷೆಯು ಆಂಗ್ಲವಾಗಿದೆ. ಮೊದಲನೇ ವರ್ಷದಲ್ಲಿ ವಿದ್ಯಾರ್ಥಿಗಳು ಪೂರ್ವ ವೈದ್ಯಶಾಸ್ತ್ರ ಅಂದರೆ ಪ್ರೀ ಮೆಡಿಸಿನ್ ಓದಬೇಕಿರುತ್ತದೆ. ನಂತರ 4 ವರ್ಷಗಳು MD ಡಾಕ್ಟರ್ ಆಫ್ ಮೆಡಿಸಿನ್ ಪಠ್ಯಕ್ರಮ ಅಭ್ಯಾಸ ಮಾಡಬೇಕಿರುತ್ತದೆ. ಫಿಲಿಪ್ಪೈನ್ಸ್ನ 5 ವರ್ಷಗಳ ಶಿಕ್ಷಣದ ನಂತರ ಸ್ವಾಧೀನವಾಗುವ ಈ ವೈದ್ಯಕೀಯ ಪದವಿಯು ಭಾರತದ MBBS ಪದವಿಗೆ ಸಮಾನವಾಗಿರುತ್ತದೆ. ಸೌತ್ ವೆಸ್ಟರ್ನ್ ಯೂನಿವರ್ಸಿಟಿಯಲ್ಲಿ ವಿಶ್ವದರ್ಜೆಯ ಗ್ರಂಥಾಲಯಗಳು, 3D ಸಿಮ್ಯುಲೇಟರ್ಗಳು, ಹ್ಯೂಮನ್ ಎನಾಟಮಿ ಪ್ರಯೋಗಾಲಯಗಳು ಮತ್ತು ಸರಿಸುಮಾರಾಗಿ 4,000 ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆ ಇದಾಗಿದೆ. ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ಸಿಮ್ಯುಲೇಟರ್ಗಳ ಬಗ್ಗೆ ಶಿಕ್ಷಣ ನೀಡಲಾಗುತ್ತದೆ. ಮನುಷ್ಯನ ಅಂಗರಚನೆಗಳ ಬಗ್ಗೆ, ಈ ಅಂಗಗಳಿಗೆ ಬರುವ ರೋಗಗಳ ಬಗ್ಗೆ, ಇಂತಹ ಸೋಂಕುಗಳ ಕಾರಣಗಳ ಬಗ್ಗೆ. ಹಾಯ್, ಐ ಆಲ್ಬರ್ಟ್ ಗಂಬೋವಾ, ದ ಚೀಫ್ ಆಪರೇಷನ್ಸ್ ಆಫೀಸರ್ ಆಫ್ ಸೌತ್ ವೆಸ್ಟರ್ನ್ ಯೂನಿವರ್ಸಿಟಿ ಫಿದ್ಮಾ. ಇನ್ ಆಪರೇಷನ್ಸ್ ಐ ಆಮ್ ಹ್ಯಾಂಡ್ಲಿಂಗ್ ದ ಡೇ ಟು ಡೇ ಆಪರೇಷನ್ಸ್ ಆಫ್ ದ ಸ್ಕೂಲ್, ಮೇಕಿಂಗ್ ಶೋರ್ ದಟ್ ಕ್ಲಾಸಸ್ ಆರ್ ಕಂಡಕ್ಟೆಡ್, ಲುಕಿಂಗ್ ಇನ್ ಟು ದ ಸ್ಟ್ರಾಟಜಿ ಆಫ್ ದ ಸ್ಕೂಲ್ ಅಂಡ್ ಕರಿಕ್ಯುಲಮ್ ಡೆವಲಪ್ಮೆಂಟ್. And also looking into the welfare of our students, not just local students, but also foreign as well. We've been doing a lot of developments in the university, not just limited to physical facilities, but also to program development. But in terms of physical facilities, FINMA Hall was renovated, basically to house the School of Medicine. It's housing also our 3-story library. There's a specific area for our medicine students wherein they could study on an extended hour. Right now, it's operating up to 12 midnight, but we're looking forward to extending it to a 24-hour operations. But other than that, we also do have our SWU medical center. ಕನ್ನಡ ತೆಲುಗು ಮಾತನಾಡುವ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ಅತ್ಯಂತ ಜನಪ್ರಿಯ ವಿಶ್ವವಿದ್ಯಾಲಯ ಯಾವುದು? ಫಿಲಿಪೈನ್ಸ್ನಲ್ಲಿ ಭಾರತದ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋಣ ಚಿಕ್ಕ ವಿರಾಮದ ಬಳಿಕ. ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನೀನೋಗ ಮಾರೆ ನೀನೋಗ ನೀನೋಗ ಜರಿಯೇ ತಮ್ಮ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ. ಕೋಗಿಲೆ ಓ ಕೋಗಿಲೆ ವೀಕ್ಷಿಸಿ ಸಂಜೆ 4:57. ದಿಗ್ವಿಜಯ, ವಿಜಯವಾಣಿ ಮತ್ತು ಕನ್ನಡ ಮ್ಯಾಟ್ರಿಮೋನಿ ಅರ್ಪಿಸುವ ಸ್ವಯಂವರ ಪಾರ್ವತಿಯಾಗ ಜೀವನ ಸಂಗಾತಿಯನ್ನು ಹುಡುಕುವ ಅಡಚಣೆ ಹೋಗಲಾಡಿಸೋದು ಮತ್ತು ಮದುವೆ ಸಂಬಂಧಿ ತೊಂದರೆ ಪರಿಹಾರವಾಗಬಹುದು. ದಿನಾಂಕ August 8, 2019, ಸಮಯ ಬೆಳಗ್ಗೆ 9:00. ವಿಶೇಷ ಸೂಚನೆ, ಭಾವಚಿತ್ರ ಹಾಗೂ ಜಾತಕ ಮರೆಯದೆ ತನ್ನಿರಿ. ಸ್ಥಳ ಶ್ರೀ ಪಾಪನಾಶಲಿಂಗ ದೇವಸ್ಥಾನ, ಶಿವನಗರ, ಬೀದರ್. ಭಾಗವಹಿಸಲು ಸಂಪರ್ಕಿಸಿ 7092877888. For special attention, Suzuki Bergman Street, the special one.
ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ರಾಜಮೌಳಿಯನ್ನೇ ಕುರುಕ್ಷೇತ್ರಕ್ಕೆ ಕರೆದ್ರ ಡಿ ಬಾಸ್ ದರ್ಶನ್. ಇಮ್ಯಾಜಿನೇಷನ್ ಸ್ಟೋರಿ ಮಾಡೋದೇ ಬೇರೆ, ಕುರುಕ್ಷೇತ್ರ ನಡೆದಿರೋ ಕತೆ ಎಲ್ಲರೂ ನೋಡಿರೋದು ಓದಿರೋದು. ಬಾಹುಬಲಿಯ ನಂತರ ದಾಖಲೆಗೆ ಸಜ್ಜಾಗ್ತಿದೆ ಕೆಜಿಎಫ್. ಅಟೆನ್ಷನ್ ಪ್ಲೀಸ್, ರೆಕಾರ್ಡ್ಗಳಿಗೆಲ್ಲ ಡ್ಯಾಡ್ ಆಗ್ತಾನಂತೆ ಕನ್ನಡದ ರಾಕಿ ಬಾಯ್. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಜೋಡೆತ್ತು ವರ್ಸಸ್ ಬಾಹುಬಲಿ, ಸಿನಿ ಸ್ಟಾರ್ ಸಂಜೆ 6:27 ಬೆಳಗ್ಗೆ 7:27. ದೂರದ ರಾಷ್ಟ್ರಕ್ಕೆ ತಮ್ಮ ಮಕ್ಕಳನ್ನು ವೈದ್ಯಕೀಯ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರು ಹಿಂಜರಿಯುತ್ತಾರೆ. ಆದರೆ ಫಿಲಿಪೈನ್ಸ್ನಲ್ಲಿ ಮನೆಯ ವಾತಾವರಣದ ರೀತಿಯಲ್ಲಿ ಶಿಕ್ಷಣದ ಅವಕಾಶವಿದೆ. ಭದ್ರತೆ, ಆಹಾರ, ವಸತಿ ಉತ್ತಮವಾಗಿದೆ. ಸ್ವದೇಶಕ್ಕೆ ಶಿಕ್ಷಣ ಪೂರೈಸಿ ಬಂದ ನಂತರ ಎಂಸಿಐ ಸ್ಕ್ರೀನಿಂಗ್ ಪರೀಕ್ಷೆಗೆ ಅರ್ಹತೆ ಪಡೆಯುತ್ತಾರೆ. ಆ ಎಲ್ಲದರ ಮಾಹಿತಿ ನೋಡೋಣ. ರೋಗ ನಿರ್ಣಯ ಮತ್ತು ಕೊನೆಯದಾಗಿ ಚಿಕಿತ್ಸೆಯ ಬಗ್ಗೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಾರೆ. ಪ್ರತಿಯೊಂದು ವರ್ಗಗಳಿಗೂ ಒಂದು ಕೃತಕ ಮಾನವ ದೇಹವನ್ನು ನೀಡಲಾಗುತ್ತದೆ. ಈ ಕೃತಕ ದೇಹವು ನಡೆಯುವುದನ್ನು ಬಿಟ್ಟು ಉಳಿದೆಲ್ಲಾ ಕ್ರಿಯಾತ್ಮಕ ಪ್ರತಿಕ್ರಿಯೆಗಳನ್ನು ಹೊಂದಿರುತ್ತದೆ. ಈ ಕೃತಕ ಶರೀರಕ್ಕೆ ಒಂದು ರೋಗವನ್ನು ಸೋಂಕಿಸಿ ಆ ರೋಗದ ಗುಣಲಕ್ಷಣಗಳು, ರೋಗ ನಿರ್ಣಯ ಮತ್ತು ಚಿಕಿತ್ಸೆಯ ವಿಧಾನಗಳ ಬಗ್ಗೆ ಪ್ರಾಯೋಗಿಕವಾಗಿ ಸಿಮ್ಯುಲೇಷನ್ ಮುಖಾಂತರ ವಿವರಿಸಲಾಗುತ್ತದೆ. ಈ ತರಹದ ಸುಧಾರಿತ ಸಿಮ್ಯುಲೇಷನ್ ಆಧಾರಿತ ಶಿಕ್ಷಣ ಪದ್ಧತಿಯು ಭಾರತದಲ್ಲಿ ಅತ್ಯುತ್ತಮ ವೈದ್ಯಕೀಯ ಕಾಲೇಜುಗಳಲ್ಲೂ ಕೂಡ ಲಭ್ಯವಿರುವುದಿಲ್ಲ. ಸೌತ್ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದ ರಚನಾಶಾಸ್ತ್ರ ಪ್ರಯೋಗಾಲಯವು ಅಲ್ಟ್ರಾ ಮಾಡರ್ನ್ ಮಾನದಂಡಗಳನ್ನೊಳಗೊಂಡಿದೆ. ಮಾನವ ರಚನಾಶಾಸ್ತ್ರದ ಅಧ್ಯಯನಕ್ಕಾಗಿ ಸಂಪೂರ್ಣ ಮನುಷ್ಯನ ಕೆಡಾವರ್ಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ಭಾರತದ ವೈದ್ಯಕೀಯ ಕಾಲೇಜುಗಳಲ್ಲಿ 100 ವಿದ್ಯಾರ್ಥಿಗಳಿಗೆ ಒಂದು ಕೆಡಾವರನ್ನು ಅವರ ಅಧ್ಯಯನಕ್ಕಾಗಿ ನೀಡಿದರೆ ಇದಕ್ಕೆ ಭಿನ್ನವಾಗಿ 4-8 ವಿದ್ಯಾರ್ಥಿಗಳಿಗೆ ರಚನಾಶಾಸ್ತ್ರದ ಅಧ್ಯಯನಕ್ಕಾಗಿ ಒಂದು ಕೆಡಾವರನ್ನು ಒದಗಿಸಲಾಗುತ್ತದೆ. ಹಾಯ್, ಐ ಆಮ್ ನಂದನಾ ರಾಮಕಿಶೋರ್ ಅಂಡ್ ಐ ಆಮ್ ಕಮಿಂಗ್ ಫ್ರಮ್ ಕೇರಳ. So I'm here in Southwestern University, Finma, doing my first year MD course. So right here, standing now, I can say that I've somewhat chosen the best decision of my life, because I'm not sure, because I'm still in my MD, so I don't want to brag about things, but I'll just share something I feel worth sharing of. The thing is, when I came to Southwestern, I had millions of doubts in my mind. It's like, I'm a girl. My parents were worried too, because is it safe for a girl to live in a country where we have no, you know, it's like we kind of have to deal it on our own. Like, you know, we have to live our life alone, like learn a lot of things. So I was equally confused when I was coming here. But once I joined Southwestern, I met a lot of friends. Trust me, this university has like I'm telling you, there are students from different countries, like Nigeria, all the Africans, not only Nigeria, all the Africans, the Indians, the Filipinos, the Malaysians, the Americans, everyone. So it's like a secular university. You can make a lot of friends. Now like coming to the academic parts, as I told, I'm a first year MD student. So like we have subjects like anatomy, physiology, biochem, and more and more minor subjects like neuroanatomy, medical ethics, and everything. So right now I'm standing in a library. You can see there's a lot of books, like all the international editions and of all the authors. Like if in anatomy you have Moore's is the international edition we follow. So you get everything here. So and the teachers, the faculties are like really qualified. Most of them are surgeons. They not only surgeons, you have pathologists here. Most of them, like almost all of the doctors are like really qualified. So you get actually exposures to examinations like MCI. And just 2 days back, we just had this demo from Delhi Academy of Medical Science. They actually provide us medical
Council of India examination coaching, which is really helpful for the first years because we don't have to really deal with the hectics when we complete the first year medicine. No, I mean the whole medicine. So it's like, you know, I'm kind of lucky that I chose this university. I'm happy to. I feel quite safe. Like, I never felt so challenged, like taking so much risk or anything. I was really good. So like, I about coming to the academic, we have the sections, like it's the fresh bodies. We have SGD groups, like SGD is a small group discussion. So there we deal with the, like we get a case and we research, like, you know, like how medical drama series have working on. So those kind of thing. Like, so we research, we do our things and we reach to a diagnostics and we do the treatment. And you know, it's fun. Learning is fun because you get exposed to so much things rather than just sitting in the classroom and dealing with all the theoretical part. It's not just studies, you know. And then this university has a lot of extracurriculars. Like, I'm an athlete. I play flag football. So you have like beauty pageants for girls. So yeah, that's it. You can be the best doctor you could be. Or you can be the best if you choose Southwestern University, Finma. I guarantee you that. I'm just in first year medicine, but I get that intuition, I get that feeling that it's going to be the best thing. ಸ್ವದೇಶಿ ವಿದ್ಯಾರ್ಥಿಗಳು ಯುಎಸ್ಎ, ಯುಕೆ, ಕೆನಡಾ ಸೇರಿದಂತೆ ದೂರದ ರಾಷ್ಟ್ರಗಳಲ್ಲಿ ಎಂಬಿಬಿಎಸ್ ಅಧ್ಯಯನ ಮಾಡುವ ಬಗ್ಗೆ ಹೇಗೆ, ವಿಸ್ಡಮ್ ಓವರ್ಸೀಸ್ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಆದರೆ ಅದಕ್ಕೂ ಮುಂಚೆ ಚಿಕ್ಕ ವಿರಾಮ. ಬಡ್ದಾಡ್ತಿ ತಮ್ಮ ಯಾಕೆ ಬಡ್ದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಕೋಗಿಲೆ ಓ ಕೋಗಿಲೆ ವೀಕ್ಷಿಸಿ ಸಂಜೆ 4:57. ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆಡೆ ಅಡವಿಟ್ಟು ಚಿನ್ನವನ್ನ ಅಧಿಕ ಬೆಲೆಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲಿ ಕೊಡ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ. ದಿಗ್ವಿಜಯ ನ್ಯೂಸ್ ಪ್ರೆಸೆಂಟ್ಸ್ ಬೆಂಗಳೂರು ಫುಡ್ ಫೆಸ್ಟಿವಲ್ 2019. ಪ್ರಿಂಟ್ ಪಾರ್ಟ್ನರ್ ವಿಜಯವಾಣಿ. ಇದೇ ಆಗಸ್ಟ್ 2, 3 ಮತ್ತು 4 ರಂದು ಸ್ಥಳ ನಂದಿ ಲಿಂಕ್ ಗ್ರೌಂಡ್ಸ್, ಮೈಸೂರು ರಸ್ತೆ, ನಾಯಂಡಹಳ್ಳಿ, ಬೆಂಗಳೂರು. ನೀವು ಬನ್ನಿ, ಭಾಗವಹಿಸಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ನೆಂಟ್ರ ಮನೆಗೆ ಹೋಗಿ ಸಾಲ ಕೇಳಿ ಅವಮಾನ ಅನುಭವಿಸ್ತಿದ್ದೀರಾ? ಚಿನ್ನನ ಮಾರಕ್ ಹೋಗಿ ಅರ್ಧ ಬೆಲೆ ಕೇಳ್ತಿದ್ದಾರೆ ಅಂತ ಕೊರುಕ್ತಿದ್ದೀರಾ? ಅಡ ಇಟ್ಟಿರೋ ಚಿನ್ನಕ್ಕೆ ಬಡ್ಡಿ ಮೇಲ್ ಬಡ್ಡಿ ಕಟ್ತಾ ಇದ್ದೀರಾ? ಚಿಂತೆ ಬೇಡ, ಆತ್ಮವಿಶ್ವಾಸಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ. ಬೆಂಗಳೂರು ಫುಡ್ ಫೆಸ್ಟಿವಲ್, ನೀವು ಫುಡ್ ಫೆಸ್ಟಿವಲ್ ಗೆ ಬ್ರಾಂಡ್ ಅಂಬಾಸಿಡರ್ ಆಗ್ತಾ ಇದ್ದೀರಿ. ನಾವೀಗ ಹಾರ್ಟ್ ಆಪರೇಷನ್ ಆದ್ಮೇಲೆ ಈ ಚಿಕನ್ ಮಟನ್ ತಿನ್ನೋದ್ ಬಿಟ್ಬಿಟ್ಟಿದೀವಿ. ದಯವಿಟ್ಟು ಫುಡ್ ಫೆಸ್ಟಿವಲ್ ಗೆ ನೀವೆಲ್ಲರೂ ಬರ್ತೀರಾ ಅಂತಲ್ವಾ, ಹಾಗೆ ದಿಗ್ವಿಜಯ ನ್ಯೂಸ್ ಅನ್ನ ನೋಡೋದನ್ನ ಮರಿಬೇಡಿ. ಫುಡ್ಡಿನ ಜೊತೆಗೆ ಮನೋರಂಜನೆ ಕೂಡ ಸಾಕಷ್ಟಿದೆ. ಏನಿದೆಯೋ ಎಲ್ಲ ತಿನ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀನಿ ಫುಡ್ಡಿ, ಬಟ್ ಈಗ ಚೂಸಿ ಆಗಿದ್ದೀನಿ. ಚುಟ್ಟು ಚುಟ್ಟು ಅಂತೈತಿ ಊರು ಉಸಾವರಿ, ಎಷ್ಟು ಬೇಕಾದ್ರೂ ತಿನ್ರಿ. ವೀಕ್ಷಿಸಿ ಸಂಜೆ 5:57. ಯಾಕೆ ಇನ್ನೂ ಕೂಡ ಮಂತ್ರಿಮಂಡಲ ರಚನೆ ಆಗಿಲ್ಲ? ಯೋಚನೆ ಮಾಡಿ ಹೆಜ್ಜೆ ಇಡ್ತಾ ಇದೀವಿ, ಮಂತ್ರಿಮಂಡಲ ರಚನೆ ಮಾಡಿ. ಅತೃಪ್ತರನ್ನ ನೀವು ಕ್ಯಾಬಿನೆಟ್ ಒಳಗಡೆ ತಗೊಂತೀರಾ ಇಲ್ವಾ? ರಾಜಕೀಯ ನಿಂತ ನೀರಲ್ಲ. ನೋ ಪರ್ಮನೆಂಟ್ ಎನ್ಮೀಸ್, ನೋ ಪರ್ಮನೆಂಟ್ ಫ್ರೆಂಡ್ಸ್. ಏಣಿ ಉಪಯೋಗಿಸೋದು ಯಾವಾಗ ಅಂದ್ರೆ ಎಕ್ಕೋಕೆ, ಎಕ್ಕದ ಮೇಲೆ ಏನ್ ಮಾಡ್ತಾರೆ ಹೇಳಿ, ಒದಿತಾರೆ. ಇವ್ರು ಏನ್ ಮಾಡಿದ್ರು ಕೃಷ್ಣಲೀಲೆ, ನಾವೇನ ಮಾಡ್ಬಿಟ್ರೆ ಕಂಸು ನಿಮಿಷ. ನಿಮ್ಮ ಅಧಿಕಾರದ ಹಬ್ಬಹಪ್ಪಿಗೆ ಈ 17 ಕ್ಷೇತ್ರಗಳ ಅತಂತ್ರ ಆಗಿದೆ ಅಂತ ಅನಿಸ್ತಾ ಇಲ್ಲ? ಸಾರ್ವಜನಿಕರಿಗೆ ಬಹಳಷ್ಟು ಅಸಹ್ಯ ಆಗಿದೆ. ಸಂವಿಧಾನದ ಬಗ್ಗೆ ಮಾತಾಡಕ್ಕೆ ಈ ರಾಜಕಾರಣಿಗಳು ಯಾರಿಗೂ ಅರ್ಹತೆ ಇಲ್ಲ ಸರ್. ನಾನು ಒಬ್ಬ ಪ್ರಜೆ ಆಗಿ ನನಗೇನ್ ಬೇಕು ಅಂತ ಯಾರು ಕೇಳ್ತಾ ಇಲ್ಲ. ಅಧ್ಯಕ್ಷನ್ನ ನೇಮಕ ಮಾಡಕ್ಕೆ 1 ವರ್ಷ ಆಗ್ತಾ ಇದೆ ಈಗ.
ಇತಿಹಾಸನ ಓದ್ಕೊಳ್ಳದೆ ಇದ್ದವನು ಇತಿಹಾಸ ಸೃಷ್ಟಿ ಮಾಡಕ್ ಆಗದೇ ಇಲ್ಲ. ಮೆಗಾ ಡಿಬೇಟ್ ಸಂಜೆ 6:57 ಉತ್ತಮ ಯಶಸ್ವಿ ವೈದ್ಯರಾಗುವ ಹಾದಿಯಲ್ಲಿ ವಿಸ್ಡಮ್ ಓವರ್ಸೀಸ್ ಹೇಗೆ ಸಹಕಾರಿಯಾಗಿದೆ, ಅಲ್ಲಿ ಅನುಸರಿಸುವ ಕ್ರಮಗಳೇನು, ಏನೆಲ್ಲ ಕಾರ್ಯವಿಧಾನಗಳನ್ನು ಅಳವಡಿಸಲಾಗುತ್ತೆ ಎಂಬುದರ ಬಗ್ಗೆ ಮಾಹಿತಿ ನೋಡೋಣ. ವೈದ್ಯಕೀಯ ಅಭ್ಯಾಸದಲ್ಲಿ ರೋಗಿಗಳನ್ನು ತೆರೆದ ಪುಸ್ತಕವಾಗಿ ನಿರ್ಧರಿಸಲಾಗುತ್ತದೆ. ಇದರರ್ಥ ಒಬ್ಬ ವೈದ್ಯ ವಿದ್ಯಾರ್ಥಿ ರೋಗಿಯನ್ನು ಎಷ್ಟು ಉತ್ತಮವಾಗಿ ಅಧ್ಯಯನ ಮಾಡುತ್ತಾನೋ ಅಷ್ಟೇ ಉತ್ತಮ ವೈದ್ಯನಾಗುತ್ತಾನೆ. ಏಕೆಂದರೆ ಸರಿಸುಮಾರು 4,000 ಹಾಸಿಗೆಗಳನ್ನು ಹೊಂದಿರುವ ಬಹುದೊಡ್ಡ ಆಸ್ಪತ್ರೆಯಾದ್ದರಿಂದ ವ್ಯಾಪಕವಾದ ರೋಗಗಳು ಮತ್ತು ದೊಡ್ಡ ಸಂಖ್ಯೆಯಲ್ಲಿ ರೋಗಿಗಳನ್ನು ಅಧ್ಯಯನ ಮಾಡುವ ಅವಕಾಶವಿದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ರೋಗಿಗಳನ್ನು ಪರೀಕ್ಷಿಸಲು ಮತ್ತು ಸಂಶೋಧಿಸಲು ಅವಕಾಶವಿರುವುದರಿಂದ ಒಳ್ಳೆಯ ಮಟ್ಟದ ಪ್ರಾಯೋಗಿಕ ಅಭ್ಯಾಸವಾಗಿ ಅರ್ಹ ವೈದ್ಯನಾಗಲು ಅವಕಾಶವಿದೆ. ವಿಶೇಷವಾಗಿ ಸೌತ್ ವೆಸ್ಟರ್ನ್ ಯೂನಿವರ್ಸಿಟಿ ಆಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು ಉತ್ತಮ ವೈದ್ಯರನ್ನು ಪ್ರಪಂಚದಾದ್ಯಂತ ಸೃಷ್ಟಿಸಲು ಸಾಧ್ಯವಾಗಿದೆ. ಸಿಬು ನಗರದಲ್ಲಿ ಇಲ್ಲಿಯವರೆಗೆ ಯಾವುದೇ ರೀತಿಯ ಭಯೋತ್ಪಾದನಾ ಚಟುವಟಿಕೆಗಳಾಗಲಿ ನೈಸರ್ಗಿಕ ವಿಪತ್ತುಗಳಾಗಲಿ ಸಂಭವಿಸಿಲ್ಲ. ಆದ್ದರಿಂದ ಈ ನಗರವನ್ನು ಸುರಕ್ಷಿತ ನಗರವೆಂದು ನಿರ್ಧರಿಸಿದ್ದಾರೆ. ಬೇರೆ ದೇಶದ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಬೇರೆ ದೇಶದ ಮಹಿಳಾ ವಿದ್ಯಾರ್ಥಿಗಳಿಗೆ ಇದು ಒಂದು ಸುರಕ್ಷಿತ ನಗರವೆಂದು ನಿರ್ಧರಿಸಲು ಬಹು ಮುಖ್ಯ ಕಾರಣವಾಗಿದೆ. ಸೌತ್ ವೆಸ್ಟರ್ನ್ ಯೂನಿವರ್ಸಿಟಿ ಫಿನ್ಮಾ, ಎ ಗ್ಲೋಬಲ್ ಯೂನಿವರ್ಸಿಟಿ ಇನ್ ಸಿಬು ಫಿಲಿಪೀನ್ಸ್, has around 2,000 international students, half of which come from the different provinces in India. We provide the best facilities, state-of-the-art facilities, and the best teachers to all our international students coming from 40 different countries. Our Indian students are practically doing well in their classes. Southwestern University FINMA is so lucky to be working with Wisdom Overseas, who is spearheaded by its director, Ravikantumala, who has the purest of heart and commitment to making sure that the students, when they stay here in Cebu, Philippines, are taken care of. He treats all of the Indian students as his sons and daughters. That's why I guarantee you, if you enroll with Southwestern University FINMA under Wisdom Overseas, you will be provided with the best and you will be taken care by the team of Wisdom Overseas. ಅತ್ಯುತ್ತಮ ವಸತಿ ಒದಗಿಸಲು ವಿಸ್ಡಮ್ ಓವರ್ಸೀಸ್ ಸಂಸ್ಥೆಯು ತನ್ನದೇ ಆದ ಮಹಿಳಾ ಮತ್ತು ಪುರುಷ ವಿದ್ಯಾರ್ಥಿಗಳ ನಿಲಯಗಳ ಸೌಲಭ್ಯಗಳನ್ನು ಹೊಂದಿದ್ದು ಅವಳಿ ಹಂಚಿಕೆ ಕೊಠಡಿ ಮತ್ತು ಮೂವರ ಹಂಚಿಕೆ ಕೊಠಡಿ ಕೋಣೆಗಳನ್ನು ಹೊಂದಿದ್ದು ಅವುಗಳಿಗೆ ನಿಬಂಧನೆಗಳಿವೆ. 24 ಗಂಟೆಗಳ ಕಾಲ ವಿದ್ಯುತ್, ಬಿಸಿ ನೀರು, ಉಚಿತ ಇಂಟರ್ನೆಟ್, ಸರಿಯಾದ ವೆಂಟಿಲೇಷನ್ಗಳನ್ನು ಒದಗಿಸಲಾಗಿದೆ. ಇದೆಲ್ಲಾ ಸೌಲಭ್ಯಗಳನ್ನು ಆರಾಮದಾಯಕ ವಸತಿಯ ಜೊತೆಗೆ ಸುರಕ್ಷತೆಯನ್ನು ಕೂಡ ಹೊಂದಿದೆ. ಕನ್ನಡ ವಿದ್ಯಾರ್ಥಿಗಳಿಗೆ ರುಚಿ ರುಚಿಯಾದ ಅಡುಗೆ ಮಾಡುವಂತಹ ಬಾಣಸಿಗರನ್ನು ವಿಸ್ಡಮ್ ಓವರ್ಸೀಸ್ ಸಂಸ್ಥೆಯು ಹೊಂದಿದೆ. ಸ್ವಚ್ಛ ಮತ್ತು ರುಚಿಯಾದ ಆಹಾರದ ಜೊತೆಗೆ ಆರಾಮದಾಯಕ ವಸತಿಯು ಬಣ್ಣ ಬಣ್ಣದ ರೆಕ್ಕೆಗಳಿಂದ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಂಪೂರ್ಣಗೊಳಿಸಲು ಸಾಧ್ಯವಾಗಿದೆ ಎನ್ನುವುದು ಸಂಸ್ಥೆಯ ನಂಬಿಕೆಯಾಗಿದೆ. ಯಾವುದೇ ರೀತಿಯ ಗುಣಮಟ್ಟದ ರಾಜಿ ಇಲ್ಲದೆ ಕನ್ನಡ ವಿದ್ಯಾರ್ಥಿಗಳ ರುಚಿಗೆ ಅನುಗುಣವಾಗಿ ಮನೆಯನ್ನು ನೆನಪಿಸುವಂತಹ ಆಹಾರವನ್ನು ತಯಾರಿಸಲಾಗುತ್ತದೆ. ಸರಿಯಾದ ಪ್ರಮಾಣದ ಆಹಾರವನ್ನು ವಿದ್ಯಾರ್ಥಿಗಳು ತೆಗೆದುಕೊಳ್ಳುವ ಹಾಗೆ ಖಚಿತಪಡಿಸಿಕೊಳ್ಳುವುದು ವಿಸ್ಡಮ್ ಓವರ್ಸೀಸ್ ಸಂಸ್ಥೆಯ ನೀತಿಯಾಗಿದೆ. ನಿಮ್ಮ ಮಕ್ಕಳ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡ ವಿಸ್ಡಮ್ ಓವರ್ಸೀಸ್ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ತುಮ್ಮಲ ರವಿಕಾಂತ್ ರವರು ಸಾಟಿ ಇಲ್ಲದ ಸೇವೆಗಳನ್ನು ಒದಗಿಸುತ್ತಿರುವುದು ಶ್ಲಾಘನೀಯವಾಗಿದೆ. ಪ್ರತಿ ವರ್ಷ 6 ತಿಂಗಳುಗಳ ಕಾಲ ಫಿಲಿಪೈನ್ಸ್ನಲ್ಲೇ ವಿದ್ಯಾರ್ಥಿಗಳ ಜೊತೆಗಿದ್ದು ಎಲ್ಲಾ ಸೇವೆ ಮತ್ತು ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಅವರ ನಾಯಕತ್ವದಲ್ಲಿ ಸಿಗುವ ಹಾಗೆ ಖಚಿತಪಡಿಸಿಕೊಳ್ಳುತ್ತಿದ್ದಾರೆ. Wisdom Overseas is our exclusive educational partner in India. We're really happy with our partnership with Wisdom. With Sir Ravikant has been very helpful to us. We've been working with them for several years now, and the quality of the students we're getting is an evident of Mr. Ravikant's commitment in bringing in students from India who are really dedicated to learn. We wanted to make sure the students are paying attention to the learning, and this is what Mr. Ravikant is bringing in to Southwestern University. In return, we're making sure that the facilities we have are upgraded, the curriculum we have, and we wanted to make sure that eventually the success of the students will be very much delivered in partnership with Wisdom Overseas.
So we encourage you to visit their office and talk to Mr. Ravikant should you have questions with Wisdom Overseas and how you would study here in Southwestern University, here in Cebu City, Philippines. ನಿಮ್ಮ ಮಕ್ಕಳ ಸುವರ್ಣ ಭವಿಷ್ಯವನ್ನು ಪ್ರತಿಯೊಂದು ಹಂತದಲ್ಲಿ ಸ್ವತಃ ಅವರೇ ಮೇಲ್ವಿಚಾರಣೆ ಮಾಡು. ಒಮ್ಮೆ ವಿದ್ಯಾರ್ಥಿಯು ಪ್ರವೇಶಕ್ಕಾಗಿ ವಿಸ್ಡಮ್ ಓವರ್ಸೀಸ್ ಸಂಸ್ಥೆಗೆ ಬಂದಲ್ಲಿ ಪಾಸ್ಪೋರ್ಟ್, ವೀಸಾ ಮತ್ತು ಪ್ರವೇಶ ಪದ್ಧತಿಗಳನ್ನು ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಯು ಯಶಸ್ವಿಯಾಗಿ 5 ವರ್ಷದ ವಿದ್ಯಾಭ್ಯಾಸವನ್ನು ಸಂಪೂರ್ಣ ಮಾಡುವಲ್ಲಿ ಕಾಳಜಿ ತೆಗೆದುಕೊಳ್ಳುತ್ತದೆ. ವಿದ್ಯಾರ್ಥಿಗಳು ಯುಎಸ್ಎಂಎಲ್ಇ, ಪ್ಲಾಬ್ ಮತ್ತು ಎಂಸಿಐಯಂತಹ ಪರವಾನಗಿ ಪರೀಕ್ಷೆಗೆ ಅರ್ಹರಾಗುವಲ್ಲಿ ಕೂಡ ಸಂಸ್ಥೆಯು ಕಾಳಜಿ ತೆಗೆದುಕೊಳ್ಳುತ್ತದೆ. The School of Medicine and the School of Health and Allied Health Sciences are the strength of the institution. The students from all over the world gather to Cebu, Southwestern in particular, to complete their MD courses. We are confident that we can deliver the medical programs well because our teachers are great, curriculum is organized and attuned to the new paradigm of facilitating learning. Hi guys, I am Galav Kagada. I'm coming from Gujarat, India. Currently studying in the School of Medicine in Southwestern University. Actually, I found this university very nice, especially for the medicine course, because I find the environment very friendly and everything is very nice here, especially for the medicine course. As what I think, the doctors here, they are very kind and very helpful. If we approach the doctors, they will very welcome us and they are ready to answer us or they are ready to solve any queries at any time and also after school hours. ವಿದ್ಯಾರ್ಥಿಯು ವೈದ್ಯ ವೃತ್ತಿಯನ್ನು ಅಭ್ಯಾಸ ಮಾಡಲು ಬೇಕಾಗುವ ಲೈಸೆನ್ಸ್ ಅನ್ನು ಸ್ವೀಕರಿಸುವಲ್ಲೂ ಕೂಡ ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ವಿದ್ಯಾರ್ಥಿಯ ಪ್ರತಿ ಹಂತದಲ್ಲಿ ಜೊತೆಗಿದ್ದು ಒಬ್ಬ ಒಳ್ಳೆಯ ವೈದ್ಯನಾಗುವಂತೆ ಖಚಿತಪಡಿಸುವಲ್ಲಿ ವಿಸ್ಡಮ್ ಓವರ್ಸೀಸ್ ಸಹಾಯ ಮಾಡುತ್ತದೆ. ಪ್ರತಿ ವಾರಾಂತ್ಯ ಮತ್ತು ರಜಾ ದಿನಗಳಲ್ಲಿ ವಿಸ್ಡಮ್ ಓವರ್ಸೀಸ್ ಯುಎಸ್ಎಂಎಲ್ಇ ಮತ್ತು ಎಂಸಿಐ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಭೇದಿಸುವುದು ಮತ್ತು ಹೇಗೆ ಈ ಪರೀಕ್ಷೆಗಳನ್ನು ಉತ್ತೀರ್ಣರಾಗುವುದು ಎನ್ನುವುದರ ತರಬೇತಿಯನ್ನು ವಿಸ್ಡಮ್ ಓವರ್ಸೀಸ್ ವ್ಯವಸ್ಥೆ ಮಾಡಿದೆ. ವಿಸ್ಡಮ್ ಓವರ್ಸೀಸ್ ಸಂಸ್ಥೆಯವರು ನೀಡುತ್ತಿರುವ ರಾಜಿ ಇಲ್ಲದ ಭದ್ರತೆಯಿಂದಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ವಿದೇಶಿ ಶಿಕ್ಷಣದ ಬಗ್ಗೆ ನಿರ್ಭೀತರಾಗಿದ್ದಾರೆ. ಸಂಸ್ಥೆ ನೀಡುತ್ತಿರುವ ಭದ್ರತಾ ಸೇವೆಗಳು ಸರಿಸಾಟಿ ಇಲ್ಲದ್ದಾಗಿದೆ. ಮಹಿಳಾ ವಿದ್ಯಾರ್ಥಿನಿಯರಿಗಾಗಿ ಸುರಕ್ಷಿತ ಹಾಗೂ ಸುಭದ್ರ ವಾತಾವರಣವನ್ನು ಕಲ್ಪಿಸಲು ಸಂಸ್ಥೆ ನಡೆಸುತ್ತಿರುವ ಪ್ರಯತ್ನಗಳು ಶ್ಲಾಘನೀಯ. ವಿದ್ಯಾರ್ಥಿಗಳ ಪ್ರತಿ ಚಲನವಲನಗಳನ್ನು ಶಸ್ತ್ರಸಜ್ಜಿತ ಭದ್ರತಾ ಸಿಬ್ಬಂದಿ ಮತ್ತು ಸಿಸಿಟಿವಿಗಳ ಮೂಲಕ ಪರಿಶೀಲಿಸಲಾಗುತ್ತದೆ. This is me studying in a college called Southwestern University, which has a huge campus and the atmosphere is very nice. The teachers over here are highly qualified and have a very, very friendly nature. Coming from different nationalities, different religions, different dialects, but I personally never find any difficulty in interacting with them when I study the medicine course. As a girl, personally, I feel it's quite safe for a girl to roam anywhere, anytime, because I have never experienced anything which is threatening to my life or which is risking my life. I am very safe over here in this country and in particular in this city. ವಿದ್ಯಾರ್ಥಿಗಳಿಗೆ ಅವಶ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವ ಜೊತೆಗೆ ವಿದ್ಯಾರ್ಥಿಗಳ ಪಯಣದ ಯಶಸ್ಸನ್ನು ವಿಸ್ಡಮ್ ಓವರ್ಸೀಸ್ನಲ್ಲಿ ಆಚರಿಸಲಾಗುತ್ತದೆ. ಇದೆಲ್ಲದರ ಜೊತೆಗೆ ವಿದ್ಯಾರ್ಥಿಗಳ ಎಲ್ಲಾ ಸಮಯವನ್ನು ವಿದ್ಯಾಭ್ಯಾಸಕ್ಕೆ ಸೀಮಿತಗೊಳಿಸದೆ ದೈಹಿಕ ಮತ್ತು ಮಾನಸಿಕ ವಿಕಾಸಕ್ಕಾಗಿ ಕ್ರೀಡೆ ಮತ್ತು ಆಟಗಳಿಗೆ ಮಹತ್ವ ನೀಡಲಾಗುತ್ತದೆ ಹಾಗೂ ವಿದ್ಯಾರ್ಥಿಗಳ ಸಾಧನಾ ಪಥವನ್ನು ಹೆಚ್ಚಿನ ಕಾಳಜಿ ಮತ್ತು ವಾತ್ಸಲ್ಯದಿಂದ ರೂಪಿಸಲಾಗುತ್ತದೆ. To you, our beloved Indian students, allow Southwestern University your vehicle in attaining your degree. If you're willing to let us help you get the best training to start off your medical career, one of our international partners. ವೈದ್ಯರಾಗುವ ಕನಸಿಗೆ ವಿಸ್ಡಮ್ ಓವರ್ಸೀಸ್ ಹೇಗೆ ಸಹಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ನೋಡಿದ್ರಿ. ಒಬ್ಬ ವಿದ್ಯಾರ್ಥಿ ವೈದ್ಯನಾಗಲು ಅಗತ್ಯವಾದ ಉತ್ತಮ ವಾತಾವರಣ ಕಲ್ಪಿಸಿಕೊಡುವಲ್ಲಿ ಹೆಸರುವಾಸಿಯಾಗಿದೆ ವಿಸ್ಡಮ್ ಓವರ್ಸೀಸ್ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇದೇ ಈ ಹೊತ್ತಿನ ವಿಶೇಷ ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.